ಸರ್, ನಾನು ಭ್ರಷ್ಟಾಚಾರನಾಗಿದ್ದರೆ 10 ವರ್ಷ ಆಯ್ತು, ನಾನು ಇಳಿದು ಅಧ್ಯಕ್ಷ ಸ್ಥಾನದಿಂದ ಇಳಿದು 10 ವರ್ಷ ಆಯಿತು. ಇವತ್ತು ಕೂಡ ನಾನು ರೆಡಿ ಇದ್ದೀನಿ ಫೇಸ್ ಮಾಡಲಿಕ್ಕೆ. ಎಂಥ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರು ಕೂಡ ಐ ಆಮ್ ರೆಡಿ ಟು ಫೇಸ್. ನಾನೇನು ಜನರಿಂದ ಅಥವಾ ಎನ್ಕ್ವೈರಿಗಳಿಂದ ಓಡೋಗಿದ್ದವನಲ್ಲ. ಐ ಹ್ಯಾವ್ 420 ಕೇಸ್ ಅಡ್ಮಿಟೆಡ್. ನಾನು ನಿಮ್ಮನ್ನು ನಾನು ಇಲ್ಲ ಅಂತೇಳಿ ಹೇಳ್ತಾ ಇಲ್ಲ. ಯಾರು ತೋರಿಸಿದ್ರು ಫೋಟೋ? ಸರ್, ನಾನು ಒಬ್ಬ ಚಿಕ್ಕ ಜನಪ್ರತಿನಿಧಿ, ಅವ್ರ ಥರ ದೊಡ್ಡ ಪ್ರತಿನಿಧಿ ಅಲ್ಲ. ನಿಮ್ಮ ಮೇಲೆ ಎಷ್ಟು 420 ಕೇಸ್ ಇದೆ ಮಾನ್ಯ ಶಾಸಕರೇ? ನಿಮ್ಮ ಮೇಲೆ ಎಷ್ಟು 420 ಕೇಸ್ ಇದೆ? ನನ್ನ ಮೇಲೆ ಕೊಟ್ಟಿರುವಂತಹ ಪ್ರೈವೇಟ್ ಪರ್ಸನ್ ಒಬ್ಬ 420 ಕೇಸ್ ನನ್ನ ಮೇಲೆ ಕೊಟ್ಟಿದ್ದಾನೆ. ಇಂಡಿವಿಜುವಲ್ ಪರ್ಸನ್ 420 ಕೇಸ್ ನನ್ನ ಮೇಲೆ ಕೊಟ್ಟಿದ್ದಾರೆ. ನಿನ್ನ ಮೇಲೆ ಕೊಟ್ಟಿರೋರು ಯಾರು? ನಿಮ್ಮ ಮೇಲೆ ಕೊಟ್ಟಿರುವಂತಹ 420 ಕೇಸ್ ಯಾರು ಕೊಟ್ಟಿರೋದು? ಗೌರ್ಮೆಂಟ್ ಅಧಿಕಾರಿಗಳು ನಿಮ್ಮ ಮೇಲೆ ಕೊಟ್ಟಿರುವಂಥದ್ದು 420 ಕೇಸ್. ನಾನು ಮುಕ್ತವಾಗಿದ್ದೀನಿ ಎನ್ಕ್ವೈರಿ ಫೇಸ್ ಮಾಡಲಿಕ್ಕೆ. ನೀವೇನು ಮಾಡಿದ್ದೀರಿ? ನಿಮ್ಮ ಮೇಲೆ ಇರುವಂಥ 420 ಕೇಸನ್ನು ನೀವೇನು ಮಾಡಿದ್ದೀರಿ? ನಿಮ್ಮ ಮೇಲೆ 105/2018 ನನ್ನ ಮೇಲ್ಗಿಂತ ಸೆಕ್ಷನ್ಸ್ ಜಾಸ್ತಿ ಹಾಕಿದ್ದಾರೆ. ನಿಮ್ಮ ಮೇಲೆ ನನ್ನ ಮೇಲ್ಗಿಂತ ನಿಮ್ಮ ಮೇಲೆ ಸೆಕ್ಷನ್ಸ್ ಜಾಸ್ತಿ ಹಾಕಿದ್ದಾರೆ ಸರ್. ನೀವ್ಯಾಕೆ ನಂತರ ಒಬ್ಬ ಸಾಮಾನ್ಯನ ಥರ ನೀವ್ಯಾಕೆ ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಎನ್ಕ್ವೈರಿ ಫೇಸ್ ಮಾಡಲಿಕ್ಕೆ ರೆಡಿ ಇಲ್ಲ? ನೀವ್ಯಾಕೆ ಸ್ಟೇ ತಗೊಂಡಿದ್ದೀರಿ ಈ 420 ಮೇಲೆ, ಈ ಅಟ್ರಾಸಿಟಿ ಮೇಲೆ? ತಾವು ಯಾವ ಕಾರಣಕ್ಕಾಗಿ ಸ್ಟೇ ತಗೊಂಡಿದ್ದೀರಿ? ಇಫ್ ಯು ಆರ್ ಎ ಜೆನ್ಯೂನ್, ಇಫ್ ಯು ಆರ್ ಎ ಕರೆಕ್ಟ್, ಇಫ್ ಯು ಆರ್ ಇನ್ ರೈಟ್ ವೇ, ಯಾಕೆ ತಾವು ಕೋರ್ಟ್ಗೆ ಹೋಗಿದ್ದೀರಿ, ಸ್ಟೇ ತಗೊಂಡಿದ್ದೀರಿ, ಹೈಕೋರ್ಟಲ್ಲಿ ಸ್ಟೇ ಯಾಕೆ ತಗೊಂಡಿದ್ದೀರಾ? ಮೈ 420 ಕೇಸ್ ಇಸ್ ಅಂಡರ್ ಟ್ರಯಲ್. ನನ್ನ ಮೇಲಿರುವಂಥ 420 ಕೇಸು ಅಂಡರ್ ಟ್ರಯಲ್. ವಾಟ್ ಅಬೌಟ್ ಯು ಮಿಸ್ಟರ್ ಮಂಜುನಾಥ್ ಸರ್? ಒಂದು ಸಮಾಜಕ್ಕೆ ಅವರು ಬೋಗಸ್ ಸರ್ಟಿಫಿಕೇಟ್ ತಗೊಂಡು, ಸ್ಟ್ಯಾಂಪರ್ಡ್ ಸರ್ಟಿಫಿಕೇಟ್ ತಗೊಂಡು ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿ ಕಾನೂನನ್ನ ಮರೆಮಾಚಿ ಕಾನೂನಿಗೆ ಚಳ್ಳೆಯನ್ನು ತಿನ್ನಿಸಿದ್ದಾರೆ ಅಂತ ಹೇಳಿ 420 ಕೇಸ್ ಆಗಿರುವಂಥದ್ದು. ನಾನು ಮುಕ್ತವಾಗಿದ್ದೀನಿ ಸರ್. ಇವತ್ತು ನಾನು ಯಾವುದೇ ಕೂಡ ನಾನು ನಿಮ್ಮ ಮುಂದೆ ಸಣ್ಣವನು ಸರ್. ನಾನು ಮಂಜುನಾಥ್ ಸರ್, ನಿಮ್ಮ ಮುಂದೆ ಬಹಳ ಸಣ್ಣವನು. ನಾನು ಆಫ್ಟರ್ ಆಲ್ ಎ ಕೌನ್ಸಿಲರ್, ಫುಟ್ಪಾತ್. ನಾನು ಆ್ಯಸ್ ಪರ್ ಯುವರ್ ವರ್ಡ್ಸ್ ಐ ಆಮ್ ಎ ಫುಟ್ಪಾತ್, ಕಿತ್ತೋಗಿರೋನು. ಎಸ್, ಐ ಆಮ್ ಎ ಫುಟ್ಪಾತ್, ಐ ಆಮ್ ಕಿತ್ತೋಗಿರೋನು, ಐ ಆಮ್ 420. ಬಟ್ ಐ ಆಮ್ ವೆರಿ ಸ್ಮಾಲ್ ಫೆಲೋ ಇನ್ ಫ್ರಂಟ್ ಆಫ್ ಯು. ನೀವು ಜವಾಬ್ದಾರಿ ಸ್ಥಾನದಲ್ಲಿ ಎರಡನೇ ಬಾರಿ ಶಾಸಕರಾಗಿದ್ದಂಥವ್ರಲ್ವಾ, ಆಗಿರುವಂಥವ್ರಲ್ವಾ? ನಾನು ಒಬ್ಬರಿಗೆ ಮೋಸ ಮಾಡಿದ್ದೀನಿ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಇದೆಯಪ್ಪ. ನೀ ಇಡೀ ಸಮಾಜಕ್ಕೆ, ಲಕ್ಷಾಂತರ ಜನಸಂಖ್ಯೆ ಇರುವಂಥ ಒಂದು ಸಮಾಜಕ್ಕೆ ಮೋಸ ಮಾಡಿದೀಯ ಅಂತ ಹೇಳಿ ನಿನ್ನ ಮೇಲೆ 420 ಇದೆಯಲ್ಲ, ಫೇಸ್ ಮಾಡೋಣ. ಯಾಕಣ ಫೇಸ್ ಮಾಡೋ, ಸ್ಟೇ ವೇಕೆಂಟ್ ಮಾಡಿಸು, ತಗೋ ವಾಪಸ್ ತಗೋ. ನಿಮ್ಮ ಇಂಟ್ರಿ ಮಾಡ್ರನ್ನ ವಾಪಸ್ ತಗೋ, ಇಂಟ್ರಿ ಮಾಡ್ರನ್ನ ವಾಪಸ್ ತಗೊಂಡು ಫೇಸ್ ಮಾಡಿ ಸರ್. ನೀವು ಒಬ್ಬ ಸರ್ಕಾರದ ಪಾತ್ರಧಾರಿಯಾಗಿ, ಯು ಆರ್ ದಿ ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ದಿ ಗೌರ್ಮೆಂಟ್ ಬೀಯಿಂಗ್, ಇಂತಹ ಕೇಸ್ಗಳು ನೀವು ಸ್ಟೇ ತಗೊಳ್ಳೋ ಬದಲು ಇಂಟ್ರಿ ಮಾಡ್ರನ್ನ ವಿತ್ಡ್ರಾ ಮಾಡಿಕೊಂಡು ಫೇಸ್ ಮಾಡಿ. ಮೈ 420 ಈಸ್ ಅಂಡರ್ ಟ್ರಯಲ್, ಬಟ್ ಯುವರ್ 420 ಈಸ್ ಪ್ರೂವ್ಡ್ ಫ್ರಮ್, ನಾಟ್ ಫ್ರಮ್ ಸಿವಿಲ್ ಕೋರ್ಟ್, ನಾಟ್ ಫ್ರಮ್ ಡಿಸ್ಟ್ರಿಕ್ಟ್ ಕೋರ್ಟ್, ನಾಟ್ ಫ್ರಮ್ ಹೈಕೋರ್ಟ್. ಯು ಆರ್ ಪ್ರೂವ್ಡ್ ಫ್ರಮ್ ಸುಪ್ರೀಂ ಕೋರ್ಟ್. ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನಿಮ್ಮನ್ನು ಪ್ರೂವ್ ಮಾಡಿರೋದು 420 ಅಂತ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯ. ಅದಕ್ಕೆ ಸಂಬಂಧಪಟ್ಟದ ಎಲ್ಲ ಎವಿಡೆನ್ಸು ನನ್ನ ಹತ್ರ ಇದೆ. ಬೇಸ್ಲೆಸ್ ಆಗಿ ನನ್ನ ಮೇಲೆ ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ನಿಮ್ಮಂಗೆ ಕೆಲಸಗಳಿವೆ. ಬೀಯಿಂಗ್ ಎಮ್ ಎಲ್ ಆಫ್ ದಿಸ್ ಕಾನ್ಸ್ಟಿಟ್ಯೂಯೆನ್ಸಿ, ಇದುವರೆಗೂ ನಿಮ್ಮ ಸಾಧನೆ ಅಂತ ಜನಗಳಿಗೆ ಹೇಳಿ. ಕಿತ್ತೋಗಿರೋರ ಬಗ್ಗೆ, 420 ಬಗ್ಗೆ ನೀವು ಕಾಲ ಕಳ್ಕೊಂಡು ಹೈಲ್ ಫೈಲ್ ಆಗಿ ಮಾತಾಡಿಕೊಂಡು ಕಾಲ ಕಳೆಯೋ ಬದಲು ಈ ಊರಿನ ಜನ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿಭಾಯಿಸಿ ಸರ್. ನನ್ನ ಮೇಲೆ 420 ಇದ್ದರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ, ಎನ್ಕ್ವೈರಿ ನಡೀತಾ ಇದೆ. ಇಫ್ ಇಟ್ ಈಸ್ ಎ ಜೆನ್ಯೂನ್, ಇಫ್ ಇಟ್ ಈಸ್ ಅಂಡರ್ ಲಾ, ದೇ ವಿಲ್ ಪನಿಷ್ ಮೀ. ಸರ್, ಅವ್ರು ಆರ್ ಎಸ್ ಎಸ್ ಏಜೆಂಟ್ ಅನ್ನೋದಕ್ಕೆ ನಾನು ಮತ್ತೆ ನಿಮ್ಮ ಹತ್ರ ಎವಿಡೆನ್ಸ್ ಕೊಡಬೇಕಾಗಿಲ್ಲ. ಈ ಹಿಮ್ಸೆಲ್ಫ್ ಅವರೇ ಒಪ್ಕೊಂಡಿದ್ದಾರೆ, ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಅಂತ. ಅದ್ರ ಬಗ್ಗೆ ನಾನು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅವರೇ ಒಪ್ಕೊಂಡಿದ್ದಾರಲ್ವಾ ಸರ್, ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಅಂತ. ಬಟ್ ನನ್ನ ಮೇಲೆ ತಾಲಿಬಾನ್ ಏಜೆಂಟ್ ಏನು ಯೂಸ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಡೆಫರ್ಮೇಷನ್ ನೋಟಿಸ್ ಕೊಟ್ಟಿದ್ದೀನಿ, ಅದಕ್ಕೆ ರಿಪ್ಲೈ ಕೊಡ್ತಾರೆ. ನಾನು ಹೇಳ್ತಾರೆ ನನ್ನ ಪರವಾಗಿ ಇದ್ದಾರೆ ಅಂತಲ್ಲ, ನಾನು ಹೇಳ್ತಾ ಇರೋದು ನನ್ನ ತಾಕತ್ತು ಅಂತ ಹೇಳ್ತಿದಾರಲ್ಲ ಸರ್. ಆ ಮೈನಾರಿಟೀಸ್ನ ಪಕ್ಕಕ್ಕೆ ಇಟ್ಬಿಟ್ಟು, ಆ ಮೈನಾರಿಟೀಸ್ನ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಮ ತಾಕತ್ತು ತೋರಿಸಿದ್ರೆ ನಾನು ಒಪ್ಕೊತಾ ಇದ್ದೆ. ಇವತ್ತು ನೀವು ಅಡ್ಮಿಟ್ ಮಾಡ್ಕೊಳ್ಳಿ ಅದು ನಸೀರ್ ಅಹಮದ್ ತಾಕತ್ತು, ನನ್ನ ತಾಕತ್ತು ಅಂತ ಹೇಳಿದ್ರೆ ನಾನು ರೆಡಿ ಆಗ್ತೀನಿ, ನಿಮ್ಮನ್ನು ಅಡ್ಮಿಟ್ ಮಾಡ್ಕೊತೀನಿ. ಬೋತ್ ಎಲೆಕ್ಷನ್ಸ್, ಅಸೆಂಬ್ಲಿ ಎಲೆಕ್ಷನ್ನು, ಮುನ್ಸಿಪಲ್ ಎಲೆಕ್ಷನ್ ಎರಡೂ ಕೂಡ. ಮುನ್ಸಿಪಾಲ್ಟಿಯಲ್ಲಿ ಇವತ್ತು 16 ಜನ ಮೈನಾರಿಟಿ ಕೌನ್ಸಿಲರ್ಸ್ ಇದ್ದರು ಸರ್, ಕೇವಲ 4 ಜನ ನನ್ನ ಜೊತೆ ಇದ್ದರು ಸರ್. ಇನ್ನು 11 ಜನ ನಿಮ್ಮ ಜೊತೆ ಇದ್ದರು. ನಾಟ್ ಬಿಕಾಸ್ ಆಫ್ ಯು ಮಿಸ್ಟರ್ ಮಂಜುನಾಥ್, ಮೈಂಡ್ ಇಟ್, ಬಿಕಾಸ್ ಆಫ್ ನಸೀರ್ ಅಹಮದ್ ದೇ ಸ್ಟ್ಯಾಂಡ್ ವಿತ್ ಯು. ದಟ್ ಈಸ್ ನಾಟ್ ಯುವರ್ ಅಚೀವ್ಮೆಂಟ್.
ದಟ್ ಅಚೀವ್ಮೆಂಟ್ ಗೋಸ್ ಟು ಮಿಸ್ಟರ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ನಸೀರ್ ಅಹಮದ್. ನಾನು ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ, ಮುಂದಿನ ದಿನಗಳಲ್ಲಿ ಇವರು 5 ವರ್ಷ ಮುಳುಬಾಗ್ಲಲ್ಲಿ ಶಾಸಕ ಇದ್ದ ಸಂದರ್ಭದಲ್ಲಿ ಅನ್ಯಾಚುರಲ್ ಡೆತ್ಸ್ ಎಷ್ಟಾಗಿದೆ ಅದನ್ನೆಲ್ಲ ಕೂಡ ಎನ್ಕ್ವೈರಿ ಮಾಡಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮುಳುಬಾಗ್ಲಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳು ಏನೇನಿದೆ ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಕೇಳ್ತಾ ಇರೋದು ಅಸಹಜ ಸಾವುಗಳೇನಿದೆ ಡೇ ಒನ್ ಇಂದ ಮೊನ್ನೆ ಪಲ್ಲಿ ಮೋಹನ್ ಸಾವಿನವರೆಗೂ ಕೂಡ ಏನು ನಾ ಮರ್ಡರ್ ಕೇಸ್ ಏನಾಗಿದೆ ಎಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಆಗಬೇಕು. ಅವರು ಶಾಸಕರಾಗಿದ್ದಂಥ ಸಂದರ್ಭದಿಂದ ಹಿಡಿದು ಅವರು ಶಾಸಕ ಮುಳುಬಾಗಲಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗೂ ಮೊನ್ನೆವರೆಗೂ ಏನು ನಡೆದಿದೆ ಅಸಹಜ ಸಾವುಗಳು ಇದನ್ನೆಲ್ಲ ಕೂಡ ಮರು ತನಿಖೆ ಆಗಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ನಾನು ಆತನ ಇನ್ವಾಲ್ವ್ ಇದೆ ಅಂತ ನಾನು ನಿಮ್ಗೆ ಡೈರೆಕ್ಟಾಗಿ ಹೇಳ್ತಾ ಇಲ್ಲ. ರೀಎನ್ಕ್ವೈರಿ ಆದ್ರೆ ಗೊತ್ತಾಗ್ತದೆ ಯಾರ ಪಾತ್ರ ಏನಿದೆ ಅಂತ. ಎಲ್ಲರೂ ಯಾರು ಇಬ್ಬರು ಇರ್ಬೋದು, ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಏನು ಇವರು ಸುಪ್ರೀಂ ಕೋರ್ಟಲ್ಲಿ ಇವ್ರ ಮೇಲೆ ಆರ್ಡರ್ ಆಗಿದೆ, ಆರ್ಡರ್ ಯಾವ ಕಾರಣಕ್ಕಾಗಿ ಡಿಲೇ ಆಗ್ತಾ ಇದೆ ಆ ಕೇಸಲ್ಲಿ ಇಂಪ್ಲೀಟ್ ಕೂಡ ಆಗ್ತೀನಿ, ನಾನು ಇಂಪ್ಲೀಟ್ ಕೂಡ ಆಗ್ತೀನಿ. ಸೋಷಿಯಲ್ ಕಾಸ್ ಅಲ್ವೇ ಸರ್ ಇದು? ಒಂದು ಸಮಾಜಕ್ಕೆ ಒಂದು ಸಮಾಜದ ಕೋಟವನ್ನು ವಂಚನೆ ಮಾಡುವಂಥದ್ದು ಸೋಷಿಯಲ್ ಕಾಸ್ ಅಲ್ವಾ ಸರ್? ಪರೋಕ್ಷವಾಗಿ ಎಚ್ಚರಿಕೆ ಕೊಡುವಂಥದ್ದು, ನಾನು ಅವ್ರನ್ನ ಥ್ರೆಟ್ ಮಾಡುವಂಥದ್ದು ವಾರ್ನ್ ಮಾಡುವಂಥದ್ದು ನನ್ನ ಎಸಿಟಿ ಇಲ್ಲ. ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅದರದೇ ಆದಂಥ ಜವಾಬ್ದಾರಿ ಕೆಲಸಗಳು ಮಾಡಬೇಕಾಗ್ತದೆ. ನ್ಯಾಯಾಂಗದಲ್ಲಿ ತೀರ್ಪಾಗಿರುವಂತಹ ಒಂದು ಸಬ್ಜೆಕ್ಟ್ನ ಇನ್ನ ಶಾಸಕಾಂಗ ಪೆಂಡಿಂಗ್ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಅದು ತಪ್ಪೇ ಅಲ್ವಾ? ನಮ್ದು 1 ರೂಪಾಯಿ ಆಗಿದೆ ಅಂತ ಹೇಳಿ ಡೆಫರ್ಮೇಷನ್ ನಾನು ಹಾಕ್ತಾರಂಥದ್ದು 1 ರೂಪಾಯಿ ಬೆಲೆ ಕಟ್ಟಿ ಆತನು ಇಲ್ಲ ಈ ನೋಟಿಸ್ಗೆ ರಿಪ್ಲೈ ಮಾಡಿ ಇಮ್ಮಿಡಿಯೇಟ್ ಆಗಿ ಕ್ಷಮೆ ಕೇಳಬೇಕು. ದಟ್ ಸೆನ್ಸ್ ದಿ ಮ್ಯಾಟರ್, ಅದರ್ವೈಸ್ ಹಿ ಹ್ಯಾಸ್ ಟು ಫೇಸ್ ದಿ ಸರ್ಕಮ್ಸ್ಟೆನ್ಸಸ್ ಆಫ್ ದಿ ಲಾ.